ಆತ್ಮೀಯರೇ ಸ್ವಾಗತ ಇವಾಗ ಆನ್ಲೈನ್ ಪರೀಕ್ಷೆ ಸಮಯ ಮನೆಯಲ್ಲೇ ಕುಳಿತು ನಾವು ಪರೀಕ್ಷೆಯನ್ನು ಬರಿತೀವಿ ಉತ್ತರ ಪತ್ರಿಕೆಯನ್ನು ಫೋಟೋ ತೆಗೆದು ಆ ಇಮೇಜನ್ನು ಪಿ ಡಿ ಎಫ್ನಲ್ಲಿ ಕನ್ವರ್ಟ್ ಮಾಡಿ ಶಿಕ್ಷಕರು ಕಳಿಸಿದ ಮೇಲ್ನಲ್ಲಾಗಲಿ ಅಥವಾ ವಾಟ್ಸಪ್ನಲ್ಲಾಗಲಿ ಯಾವ ರೀತಿ ಕಳಿಸ್ಬೇಕು ಅನ್ನೋದನ್ನು ನಾವು ನೋಡೋಣ ಮೊದಲಿಗೆ ನಾವು ಪ್ಲೇಸ್ಟೋರ್ಗೆ ಹೋಗಿ ಇಮೇಜ್ ಟು ಪಿ ಡಿ ಎಫ್ ಅಂತ ಒಂದು ಆ್ಯಪ್ ಇದೆ ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಇಮೇಜ್ ಈ ರೀತಿ ಒಂದು ರೆಡ್ ಕಲರ್ ತಮಗೆ ಐಕಾನ್ ಕಾಣಿಸ್ತಾ ಇರ್ಬೋದು ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿಕೊಂಡಿರೋದ್ರಿಂದ ಓಪನ್ ಅಂತ ಕೇಳ್ತಾ ಇದೆ ಡೈರೆಕ್ಟಾಗಿ ಇಲ್ಲಿಂದಲೇ ಓಪನ್ ಮಾಡ್ತೀನಿ ನಾನು ಇದರ ರೇಟಿಂಗ್ ಫೋರ್ ಪಾಯಿಂಟ್ ಒನ್ ಇದೆ ಇದನ್ನು ತಾವು ನೋಡ್ಕೊಂಡಿರಬೇಕು ಯಾಕಂದರೆ ಬೇಕಾದಷ್ಟು ಟು ಪಿ ಡಿ ಎಫ್ ಕನ್ವರ್ಟರ್ ಬರ್ತವೆ ಈ ಒಂದು ಆ್ಯಪನ್ನು ತಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಓಪನ್ ಮಾಡ್ತೀನಿ ಓಪನ್ ಮಾಡಿ ಇಲ್ಲಿ ಸಿಲೆಕ್ಟ್ ಬೈ ಫೋಲ್ಡರ್ ಅಂತ ಮೇಲ್ಗಡೆ ತಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೀವು ತೆಗೆದಂಥ ನಿಮ್ಮ ಉತ್ತರ ಪತ್ರಿಕೆಯ ಫೋಟೋಗಳು ಈ ಒಂದು ಗ್ಯಾಲರಿಯಲ್ಲಿ ಇರ್ತವೆ ಈಗ ನಾನು ಒಂದೆರಡು ಶ್ಯಾಂಪಲ್ಗಳನ್ನು ಇದರಲ್ಲಿ ಸಿಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಬಲಗಡೆ ಡನ್ ಅಂತ ಇದೆ ಆ ಡನ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ಆ ಮೂರು ಪೇಜ್ಗಳು ಈ ಒಂದು ಕನ್ವರ್ಟು ಪಿ ಡಿ ಎಫ್ನಲ್ಲಿ ಬರ್ತವೆ ಇಲ್ಲಿ ಕೆಳಗಡೆ ಕನ್ವರ್ಟ್ ಟು ಪಿ ಡಿ ಎಫ್ ಅಂತ ಲಾಸ್ಟ್ ಕೊನೆಗೆ ಕನ್ವರ್ಟ್ ಟು ಪಿ ಡಿ ಎಫ್ ಅಂತ ಕಾಣ್ತಾ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಕನ್ವರ್ಟ್ ಆಗ್ತಾ ಇದೆ ಕನ್ವರ್ಟ್ ಆಯಿತು ಕನ್ವರ್ಟ್ ಆದ ತಕ್ಷಣ ಡನ್ ಅಂತ ಬಂತು ಕೆಳಗಡೆ ಸೇರ್ ಓಪನ್ ಕ್ಲೋಸ್ ಈಗ ನಾವು ಇಲ್ಲಿಂದಲೇ ಡೈರೆಕ್ಟ್ ಆ ಪಿ ಡಿ ಎಫನ್ನು ಅನ್ನು ಡೈರೆಕ್ಟ್ ನಾವು ಶಿಕ್ಷಕರಿಗೆ ಕಳಿಸ್ಬೋದು ಸೇರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆಪ್ಷನ್ ಬರ್ತವೆ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಮುಖಾಂತರ ಕಳಿಸ್ರಿ ಅಂದರೆ ಕ್ಲಾಸ್ ರೂಮ್ ಕ್ಲಿಕ್ ಮಾಡಬೇಕು ವಾಟ್ಸಪ್ಪು ಜಿಮೇಲು ಅಥವಾ ನಾವು ಡ್ರೈವ್ನಲ್ಲಿ ಸೇವ್ ಮಾಡಬೇಕಾದ್ರೆ ಅದರಲ್ಲಿ ಮಾಡ್ಬೋದು ಈ ರೀತಿ ಹಲವಾರು ರೀತಿಯ ಆಪ್ಷನ್ಗಳು ಬರ್ತವೆ ನಮಗೆ ಇವಾಗ ಜಿಮೇಲ್ ಮುಖಾಂತರ ಕಳಿಸ್ರಿ ಅಂತ ಅವರೊಂದು ಮೇಲ್ ಐ ಡಿ ಕೊಟ್ಟಿರ್ತಾರೆ ಅಲ್ಲಿ ಆ ಜಿಮೇಲ್ ಮೇಲೆ ಕ್ಲಿಕ್ ಮಾಡಬೇಕು ಅವರು ಯಾವ ಅಡ್ರೆಸ್ ಕೊಟ್ಟಿರ್ತಾರೋ ಆ ಒಂದು ಅಡ್ರೆಸ್ಸನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿ ಇಲ್ಲಿ ಬಲಗಡೆ ಮೂಲೆಯಲ್ಲಿ ಒಂದು ಬಾಣದ ಚಿಹ್ನೆ ಎರೋ ಮಾರ್ಕ್ ಇದೆ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಮ್ಮ ಒಂದು ಉತ್ತರ ಪತ್ರಿಕೆಯ ಇಮೇಜ್ ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗಿ ಶಿಕ್ಷಕರಿಗೆ ಹೋಗಿರುತ್ತೆ ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿರ್ಬೌದು ಅಂತ ತಿಳ್ಕೊತೀನಿ ಧನ್ಯವಾದಗಳು